ಎಲ್ಲರಿಗೂ ನಮಸ್ಕಾರ ನಾನು ಮಧುರಾ ಕರ್ಣಂ ಬೆಂಗಳೂರಿನಿಂದ ವಾರಕ್ಕೊಂದು ಕಥೆ ಶೈಲಜಾ ಸುರೇಶ್ ಜೊತೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನಾನು ಇವತ್ತು ಮಾವಿನ ಹಣ್ಣಿನ ಸೀಸನ್ ಮುಗಿದು ಹೋಗಿದ್ರು ಕೂಡ ಮಾವಿನ ಹಣ್ಣಿನ ಸೀಕರಣೆ ಎಲ್ಲರೂ ಸೇರಿ ಸವಿಯೋಣ ಬನ್ನಿ ಅಂತ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ ಈ ಸೀಕರಣೆ ಅನ್ನೋ ಪ್ರಬಂಧ ಉತ್ಥಾನ ಪತ್ರಿಕೆಯ ಜುಲೈ ತಿಂಗಳ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಕಟವಾಗಿತ್ತು ಪ್ರಬಂಧ ಕಳಿಸಿದ ತಕ್ಷಣ ಸ್ವೀಕೃತಿ ಸೂಚಿಸಿ ಪ್ರಕಟಿಸಿದ ಉತ್ಥಾನ ಸಂಪಾದಕೀಯ ಬಳಗಕ್ಕೂ ನಾನು ಕೃತಜ್ಞರಾಗಿದ್ದೇನೆ ಬನ್ನಿ ಸ್ವೀಕರಣೆ ಸವಿಯೋಣ ಕರಣಿ ಕರಣಿ ಶೀಕರಣಿ ಎನ್ನುವ ಶೀರ್ಷಿಕೆ ಕರಣಿ ಕರಣಿ ಶೀಕರಣೆ ಸೀಕರಣೆ ಎಂದ ಅಕ್ಷಣ ಬಾಯಲ್ಲಿ ನೀರುರದೇ ಇರುವುದಿಲ್ಲ ಬಾಳೆಹಣ್ಣಿನ ರಸಾಯನ ಮಾಮೂಲು ಮಾವಿನ ಹಣ್ಣಿನ ರಸಾಯನ ಸೀಕರಣೆಯ ಸಂಭ್ರಮವೇ ಬೇರೆ ಮಾವಿನ ಹಣ್ಣು ಹಣ್ಣುಗಳ ರಾಜನಲ್ಲವೇ ಮಾವಿನ ಹಣ್ಣಿನ ಕಾಲದಲ್ಲಿ ಸೀಕರಣೆಯಾಗಿ ಬಿಟ್ಟು ಅದು ಸೂಪರ್ಫಾಸ್ಟ್ ರಾಜಧಾನಿ ಎಕ್ಸ್ಪ್ರೆಸ್ನಂತೆ ಶರವೇಗದಿಂದ ಓಡುತ್ತಿದ್ದರೆ ಉಳಿದ ಪಲ್ಯ ಚಟ್ನಿ ಕೋಸಂಬರಿಗಳೆಲ್ಲ ಬದಿಗೆ ಸರಿದು ಜಾಗ ಮಾಡಿಕೊಟ್ಟು ಮೂಲೆ ಸೇರುವುದೇ ಸ್ವಲ್ಪ ತಾಳೆ ಸ್ವಲ್ಪ ತಾಳೆ ಸೀಕರಣೆಯನ್ನು ಬಿಟ್ಟು ಉತ್ತರ ಕರ್ನಾಟಕಕ್ಕೆ ಬಂದು ಸೀಕರಣಿಯನ್ನು ಸವಿಯೋಣ ಹಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಹೆಚ್ಚು ಪ್ರಸಿದ್ಧ ಇದರ ಇತಿಹಾಸವೂ ದೊಡ್ಡದೆ ಯುಗಾದಿ ಹಬ್ಬದಲ್ಲಿ ಮಾವಿನಕಾಯಿ ಮಾವಿನ ಎಲೆಗಳನ್ನು ತರುವಾಗಲೇ ಈ ಸಲ ಸೀಸನ್ ಹೆಂಗದಪ್ಪ ಎಂಬ ಪ್ರಶ್ನೆಗಳು ಆರಂಭವಾಗಿರುತ್ತವೆ ಜೋರೈತ್ರಿ ಎಂದು ಅವ ಹೇಳಿದನೆಂದರೆ ಇವರ ಮುಖದಲ್ಲಿ ಮಂದಹಾಸ ಮಾವಿನ ಎಲ್ ಕಾಯಿಗಳನ್ನು ತಿಂದು ಚಟ್ನಿ ಉಪ್ಪಿನಕಾಯಿ ಗುಳಂಬಗಗಳಾದ ಮೇಲೆ ಹಣ್ಣಿನ ಘಮಲು ಆರಂಭವಾಗುತ್ತದೆ ಈ ಭಾಗದ ಜನರಿಗೆ ರತ್ನಾಗಿರಿಯ ತಳಿ ಬಲು ಮುಖ್ಯ ರತ್ನಾಗಿರಿ ಬರೀ ಹೆಸರಷ್ಟೇ ಆದರೆ ಆಪೂಸ್ ಮಾವು ಅಕ್ಕಪಕ್ಕದ ದೇವಗಡ ಸಿಂಧುದುರ್ಗ ರಾಯದುರ್ಗ ಚಿಪಳೂಣ್ ಮುಂತಾದ ಅನೇಕ ಭಾಗಗಳಿಂದ ಸೇರಿ ಬಂದು ರತ್ನಾಗಿರಿ ಆಪೂಸ್ ಅಲ್ಫಾನ್ಸೋ ಆಗುತ್ತದೆ ಅದು ಬರೀ ನಮ್ಮ ದೇಶದಲ್ಲಷ್ಟೇ ಅಲ್ಲ ಹೊರ ದೇಶಗಳಿಗೂ ರಫ್ತಾಗುತ್ತದೆ ಬೇಸಿಗೆಯಲ್ಲಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ರೈಲು ನಿಲ್ದಾಣಗಳಲ್ಲಿ ನಿಂತ ಜನರನ್ನು ನೋಡಬೇಕು ನೀವು ಎಲ್ಲರ ಕೈಯಲ್ಲೂ ಒಂದೋ ಎರಡೋ ಆಪೂಸ್ ಮಾವಿನ ಹಣ್ಣಿನ ಪೆಟ್ಟಿಗೆಗಳು ಇದ್ದೇ ಇರುತ್ತವೆ ಇಡೀ ಸ್ಟೇಷನ್ ಎಲ್ಲ ಹಣ್ಣಿನ ವಾಸನೆಯಿಂದ ಸುಗಂಧಿತವಾಗಿರುತ್ತದೆ ಸ್ಟೇಷನ್ನಲ್ಲಿಯೂ ಮಾರಾಟ ನಡೆದಿರುತ್ತದೆ ಕೊಂಡೊಯ್ಯದವರೇ ಪಾಪಿಗಳು ರೈಲೇರಿದ ತಕ್ಷಣ ಈ ಎಲ್ಲ ಬಾಕ್ಸ್ಗಳು ಸೀಟುಗಳ ಕೆಳಗೆಯೋ ಇಲ್ಲ ಅಪ್ಪರ್ ಬರ್ತ್ ಮೇಲೆಯೋ ಸುರಕ್ಷಿತ ಸ್ಥಾನವನ್ನು ಕಂಡುಕೊಳ್ಳುತ್ತವೆ ಮೇಲೇನೂ ಭಾರ ಹೇರದೆ ಅಪ್ಪಚ್ಚಿಯಾಗದಂತೆ ನೋಡಿಕೊಳ್ಳಬೇಕಲ್ಲ ಇದು ಸರ್ವ ಎಲ್ಲರೂ ಸಹಕರಿಸುತ್ತಾರೆ ಮಹಾರಾಷ್ಟ್ರದಿಂದ ಹೊರಡುವ ಅಥವಾ ಹಾದು ಹೋಗುವ ಎಲ್ಲ ರೈಲುಗಳಲ್ಲಿಯೂ ಈ ಚಿತ್ರಣ ಮಾವಿನ ಸೀಸನ್ನಲ್ಲಿ ಸರ್ವೇ ಸಾಮಾನ್ಯ ಬಸ್ಗಳಲ್ಲೂ ಇದೇ ಕಥೆರಿ ಲಕ್ಸುರಿ ಬಸ್ಗಳ ಡಿಕ್ಕಿಯಲ್ಲಿ ಬಾಕ್ಸ್ ಇಟ್ಟವರು ಮ್ಯಾಲೇನೂ ಭಾರ ಹಾಕ್ಬೇಡಪ್ಪ ಇಲ್ಲಾಂದ್ರ ಇಲ್ಲೇ ಶೀಕರಣೆ ಆಗಿ ಹೋಗ್ತದ ಎನ್ನು ಒಂದೆಂದು ಒದ್ದಾಡುತ್ತಾರೆ ಸ್ಟೇಷನ್ನಿಂದ ಕರೆದೊಯ್ಯಲು ಅಷ್ಟೆ ನಮ್ಮನೆಯಲ್ಲಿ ಪತಿರಾಯರೊಬ್ಬರೇ ಅನಿವಾರ್ಯವಾಗಿ ಬರುತ್ತಿದ್ದರು ಮಾವಿನ ಹಣ್ಣಿನ ಬಾಕ್ಸ್ ತರ್ಲಿಕ್ಕತ್ತೇನಿ ಎಂದು ಫೋನ್ನಲ್ಲಿ ಹೇಳಿದ್ರೆ ಸಾಕು ಮಕ್ಕಳು ಹಾಜರ್ ಅಲ್ಲದೆ ಪೈಪೋಟಿಯ ಮೇಲೆ ಮಾವಿನ ಹಣ್ಣಿನ ಬಾಕ್ಸ್ಗಳನ್ನು ಎತ್ತಿಕೊಂಡು ಮನೆಗೆ ಬರುತ್ತಿದ್ದರು ಈ ಸಲ ರತ್ನಾಗಿರಿ ಭಾಗದಾಗ ಪೀಕ್ ಜೋರದ ಅಂತ ಬಹಳ ಹಣ್ಣವ ಅಂತ ಹಂಗಾರ ಹಣ್ಣು ಸೋವೀರ್ತವ ಎಂದು ಅಪ್ಪ ಹೇಳಿದರೆ ಸಾಕು ಅಮ್ಮನ ಮುಖ ಊರಗಲವಾಗುತ್ತಿತ್ತು ಮುಗುಳ್ನಗುತ್ತಲೇ ಅವಳು ಜೋಶಿಯವರು ದೇಶಪಾಂಡೆಯವರು ಕಾಯಿಗೋಡ್ನ ಅಡಿ ಹಾಕ್ಯಾರಂತ ಎಂಬ ಸುದ್ದಿ ಕೊಡುತ್ತಿದ್ದಳು ಹಣ್ಣಿಗಾಗಿ ಕಾಯುವುದು ಕೊಳ್ಳುವರ ಪಾಡು ಸ್ವಂತ ತೋಟ ಉಳ್ಳವರು ಕಾಯಿಗಳನ್ನು ನೈಸರ್ಗಿಕವಾಗಿ ಹಣ್ಣಾಗಲು ಅಡಿ ಹಾಕುತ್ತಿದ್ದರು ತೋಟದಲ್ಲೋ ಮನೆಯಲ್ಲೋ ಪೆಟ್ಟಿಗೆಯಲ್ಲಿಟ್ಟು ಇಲ್ಲವಾದರೆ ಗೋಣಿತಟ್ಟು ಸಿಕ್ಕರು ಸರಿ ಎಂದು ಅವುಗಳಲ್ಲಿ ಸುರಿದು ಬೆಚ್ಚಗಿರಲೆಂದು ಮೇಲೆ ಕೆಳಗೆಲ್ಲ ಹುಲ್ಲು ಮುಚ್ಚಿ ಅಡಿ ಹಾಕುವುದು ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದ ಪದ್ಧತಿ ಆಗಾಗ ಇವನ್ನು ತೆಗೆದು ನೋಡಬೇಕು ಕೆಟ್ಟಿದ್ದರೆ ಸುತ್ತಮುತ್ತಲಿನ ಕಾಯಿಗಳನ್ನು ನೋಡಿ ಕೆಟ್ಟಿದ್ದರೆ ತೆಗೆಯಬೇಕು ಇಲ್ಲದಿದ್ದರೆ ಸುತ್ತಲಿನ ಹಣ್ಣುಗಳೂ ಕೆಡುತ್ತವೆ ಹಣ್ಣಾಗುತ್ತಿದ್ದಂತೆ ಘಮ್ಮನೇ ಪರಿಮಳ ಹರಡುತ್ತದೆ ಮಾರಾಟಗಾರರು ಸಗಟು ಖರೀದಿ ಮಾಡಿ ತಾವೇ ಆಕಾರ ಬಣ್ಣಕ್ಕೆ ತಕ್ಕಂತೆ ವಿಂಗಡಿಸಿ ಪೆಟ್ಟಿಗೆ ತುಂಬುತ್ತಾರೆ ಹಣ್ಣುಗಳು ಮಾರ್ಕೆಟ್ಗೆ ಬಂದರೆ ಸಾಕು ಮೇನ್ ರೋಡುಗಳಲ್ಲಿ ತಾತ್ಕಾಲಿಕ ಟೆಂಟುಗಳಲ್ಲಿ ವಹಿವಾಟು ಆರಂಭವಾಗುತ್ತದೆ ಏಪ್ರಿಲ್ನ ವೇಳೆಗೆ ನೋಡಿ ಬರ್ರಿ ಅಕಾರ ಅಸ್ಸಲ್ ರತ್ನಗಿರಿ ಅಪ್ಪುಸು ಹಣ್ಣವರಿ ಅಸ್ಸಲ್ ರತ್ನಗಿರಿ ಅಪ್ಪುಸು ನೀವು ತಿಂದರೆ ನೋಡ್ರಿ ಹೊಳ್ಳಿ ಹೊಳ್ಳಿ ಇಲ್ಲೇ ಬರ್ತೀರಿ ಎಂಬ ಮಾತುಗಳು ಬೀದಿಯಲ್ಲೆಲ್ಲ ಅನುರಣಿಸುತ್ತವೆ ಅವನ ಮುಂದೆ ಒಂದು ಡಜನ್ ಒಂದೂವರೆ ಎರಡು ಎರಡೂವರೆ ಡಜನ್ನ ರಟ್ಟಿನ ಪೆಟ್ಟಿಗೆಗಳು ಒಳಗೆ ಗುಲಾಬಿ ಪೇಪರ್ ಹಾಸಿಕೊಂಡು ಹಣ್ಣುಗಳು ಮೇಲೆ ಹುಲ್ಲು ಹೊದ್ದುಕೊಂಡು ಕುಳಿತಿರುತ್ತವೆ ಮೊದಲೆಲ್ಲ ಇನ್ನೂರು ಇನ್ನೂರೈವತ್ತಕ್ಕೆ ಸಿಗುತ್ತಿದ್ದ ಪೆಟ್ಟಿಗೆ ಈಗ ಸೀಸನ್ನಿಗೆ ತಕ್ಕಂತೆ ಸಾವಿರದ ಮುಂದೆ ಓಡುತ್ತದೆ ನೀವು ಸ್ವಲ್ಪ ಮುಂದುವರೆದು ಹೆಂಗ ಹಣ್ಣು ಅಂತ ಕೇಳಿದ್ರೋ ತಿನ್ನಲು ಒಂದು ಚೂರು ಕೊಡುತ್ತಾನೆ ಬೆಲೆ ಚೌಕಾಸಿ ಮಾಡುತ್ತಾನೆ ರತ್ನಗಿರಿಯಾಗ ಮುನ್ನೂರು ರೂಪಾಯಿ ಡಜನ್ ಅವರೀ ಎನ್ನುತ್ತಾನೆ ಬಾಕ್ಸ್ ತೋರಿಸುತ್ತಾನೆ ನೀವು ಈ ಹಣ್ಣು ಯಾಕೋ ಸಣ್ಣ ಬೇಡಪ್ಪ ಎಂದು ಚಾಪೆ ಕೆಳಗೆ ತೂರಿದರೆ ಬದಲು ಮಾಡಿ ಕೊಡುತ್ತೇನೆ ನಿಂದಿರ್ರೀ ಎಂದು ಬೇರೆ ಇಟ್ಟು ಅದಲು ಬದಲು ಕಂಚಿ ಕದಲು ಮಾಡಿ ರಂಗೋಲಿಯ ಕೆಳಗೆ ನುಸುಳುತ್ತಾನೆ ನೀವು ಗೆದ್ದ ಮುಖಭಾವದಿಂದ ಮನೆಗೆ ಮರಳಿದಾಗ ಮತ್ತೆ ಎರಡು ಚಿಕ್ಕ ಹಣ್ಣು ಇದ್ದೇ ಇರುತ್ತವೆ ಖ್ಯಾತ ಮಾರಾಟಗಾರರು ಫಸ್ಟ್ ಕ್ಲಾಸ್ ಹಣ್ಣವರಿ ಬಾಯಿ ಗ್ಯಾರಂಟಿ ಕೊಡ್ತೀನಿ ಒಂದು ಕೆಟ್ಟರು ನಿಮ್ಮ ರೊಕ್ಕ ಪರತ್ ಕೊಡ್ತೀವ್ರಿ ನೀವು ಬೇಕಾರ ಬೆಂಗಳೂರಿ ಬೆಂಗಳೂರಿಗರೇ ವೈರಿ ಲಂಡನ್ನಿಗರೇ ವೈರಿ ಎಂದು ಹೇಳುತ್ತಿರುವವರ ವ್ಯವಹಾರ ಕುಶಲತೆಗೇನೆ ನೀವು ದುಡ್ಡು ಕೊಡಬೇಕು ಇತ್ತೀಚೆಗಂತೂ ಬೆಂಗಳೂರು ಹೈದರಾಬಾದ್ ಮುಂತಾದ ದೊಡ್ಡ ಊರುಗಳಲ್ಲಿ ಸೀದಾ ರತ್ನಾಗಿರಿಯಿಂದಲೇ ಹಣ್ಣು ತರಿಸಿ ಮಾರುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ ಒಂದು ಹಣ್ಣು ಕೆಟ್ಟಿತ್ತೆಂದು ನೀವು ಹೇಳಿದರೂ ಬದಲಾಗಿ ಇನ್ನೊಂದು ಹಣ್ಣು ಕೊಟ್ಟು ಹೋಗುತ್ತಾರೆ ನಿಮ್ಮ ಮಾಮೂಲಿ ವ್ಯಾಪಾರಸ್ಥರಾದರೂ ಅಷ್ಟೇ ಕೆಟ್ಟ ಹಣ್ಣಿಗೆ ಬದಲಾಗಿ ಒಳ್ಳೆ ಹಣ್ಣುಗಳನ್ನು ಕೊಡುವ ಪರಿಪಾಠ ಇಟ್ಟುಕೊಂಡಿರಬೇಕು ಮಾವಿನಲ್ಲಿ ಬೇಕಾದಷ್ಟು ವಿಧಗಳು ಬೆಂಗಳೂರಲ್ಲಾದರೆ ಮಲಗೋಬಾ ಶ್ರೇಷ್ಠ ದೊಡ್ಡ ದೊಡ್ಡ ಹಣ್ಣುಗಳಿವು ರಸಭರಿತವಾದ ರಸಪೂರಿ ಹಣ್ಣುಗಳಿಗೆ ಉತ್ತರ ಕರ್ನಾಟಕದಲ್ಲಿ ಪೈರಿ ಎನ್ನುವುದುಂಟು ಇವುಗಳಲ್ಲಿ ಸಿಪ್ಪೆ ದಪ್ಪ ಜೊತೆಗೆ ನಾರು ಹೆಚ್ಚು ರಸ ಜಾಸ್ತಿ ಸಿಹಿಯಾಗೂ ಇರುತ್ತವೆ ಬೆಂಗಳೂರಿನಲ್ಲೂ ಬಾದಾಮಿ ನೀಲಂ ಇತ್ಯಾದಿ ತಳಿಗಳುಂಟು ಅದೇ ಧಾರವಾಡಕ್ಕೆ ಬಂದರೆ ಅಲ್ಲಿಯ ಕಲಮಿ ಮಾವಿನ ಹಣ್ಣುಗಳದ್ದು ವಿಶಿಷ್ಟ ರುಚಿ ಸೀಕರಣೆಯು ಸಿಹಿಯಾಗಿ ಚೆನ್ನಾಗಿರುತ್ತದೆ ಈಶ್ಯಾಡಿ ತಳಿಯ ಹಣ್ಣುಗಳಂತೂ ಇಲ್ಲಿ ಪ್ರಸಿದ್ಧ ಎರಡು ಈಶ್ಯಾಡಿ ಹಿಂಡಿದ್ರ ಪಾತೇಲಿ ತುಂಬಾ ಶೀಕರಣೆ ಆಗ್ತಿತ್ತು ನೋಡು ಮನಿ ಮಂದೆಲ್ಲ ತಿನ್ನೋ ಹಂಗ ಎಂದು ಅಮ್ಮ ಹೇಳುತ್ತಿದ್ದಳು ಗುಟ್ಲಿ ಹಣ್ಣುಗಳು ಎಷ್ಟು ಶೀ ಇರ್ತಿದ್ದು ಅಂದ್ರ ಚೀಪುಗೋತನೇ ಇರ್ಬೇಕನ್ಸ್ತಿತ್ತು ನಾವು ಸಣ್ಣವರಿದ್ದಾಗ ಕೈಯ ಕೊಟ್ಟು ಕೂಡಿಸಿಬಿಡ್ತಿದ್ರು ಬಿಡ್ತಿದ್ರು ಚೀಪ್ಗೋತ ಕೂಡ್ತಿದ್ವಿ ಎಂದು ಅಪ್ಪ ತಮ್ಮ ಅನುಭವ ಸಿರಿಸುತ್ತಿದ್ರು ಹಣ್ಣಿನ ತಳಿಗಳ ಬಗ್ಗೆ ಇದು ಪೀಠಿಕೆಯಷ್ಟೆ ಇವೆಲ್ಲ ಮಾತುಗಳೊಂದಿಗೆ ಚೌಕಾಸಿ ಮಾಡಿ ಮನೆಗೆ ತಂದ ಆ ಪೂಸಿನ ಪೆಟ್ಟಿಗೆ ತೆಗೆದು ಅಪ್ಪ ಇದ್ದುದರಲ್ಲಿಯೇ ಹಣ್ಣಾಗಿ ಕೇಸರಿ ಬಣ್ಣಕ್ಕೆ ತಿರುಗಿದ ಹಣ್ಣುಗಳನ್ನು ನೋಡಿ ಈ ರೀತಿ ಕೇಸರಿ ಬಣ್ಣಕ್ಕೆ ತಿರುಗಿದ ಹಣ್ಣುಗಳನ್ನು ತೆಗೆದುಕೊಂಡು ಹಿಂಡಲು ಕುಳಿತುಕೊಳ್ಳುತ್ತಿದ್ದರು ಅವನ್ನು ತೊಳೆದು ಒರೆಸಿಕೊಡುವುದು ನನ್ನ ಕೆಲಸ ಅಪ್ಪ ತೊಟ್ಟಿನ ಬಳಿ ಕೊಂಚ ಚಾಕುವಿನಿಂದ ಗೀರು ಮಾಡಿ ಸಿಪ್ಪೆ ಸುಲಿಯುತ್ತಿದ್ದರು ಒಳಗೆ ಹಳದಿ ಇದ್ದರೆ ಹುಳಿಯಾಗಿರುತ್ತದೆ ಎಂಬ ಲೆಕ್ಕ ಒಳ್ಳೆ ಆಪೂಸ್ ಹಣ್ಣಿನ ಲಕ್ಷಣಗಳೆಂದರೆ ತೆಳ್ಳಗಿನ ಸಿಪ್ಪೆ ಚಿಕ್ಕ ಗೊರಟ ಅಥವಾ ವಾಟೆ ಕೇಸರಿ ಬಣ್ಣದ ಗಟ್ಟಿಯಾದ ಹಣ್ಣು ಹಿಂಡಿದರೆ ಕರಣಿ ಕರಣಿಯಾಗಿ ಗಟ್ಟಿಯಾಗಿ ಬರುವುದೇ ಶೀಕರಣಿ ಕರಣಿ ಕರಣಿಯಾಗಿ ಬರುವುದೇ ಶೀಕರಣಿ ಅಪ್ಪ ಹಿಂಡುತ್ತಾ ಇದೇ ಲಕ್ಷಣಗಳುಳ್ಳ ಹಣ್ಣು ಬಂದರೆ ಛೊಲೋ ಕೊಟ್ಟನ ಛೊಲೋ ಕೊಟ್ಟಾನ ಎಂದು ಇಲ್ಲದಿದ್ದರೆ ಬ್ಯಾರೆ ತಳಿ ಕೂಡ್ಸಾನ್ ನೋಡು ಎನ್ನುವುದು ಮಾಮೂಲು ಹಾಗೆ ಮೆತ್ತಗೆ ಇವು ಬರೇ ಆಪೂಸಿನ ಶೀಕರ್ಣಿ ಭಾಳ ಗಟ್ಟಿ ಆಗ್ತದ ಒಂದೆರಡು ಪೈರಿನೋ ಮಾಣಕೂರೋ ಹಿಂಡಿ ಕೂಡಿಸ್ಲಿ ಎಂದು ಅಮ್ಮನಿಗೆ ಕೇಳುತ್ತಿದ್ದರು ಅಮ್ಮನಿಗೂ ಕೋಪ ಇರುತ್ತಿತ್ತು ಅವಳು ಬಾಲ್ಯದಿಂದಲೇ ಅಸಲಿ ಆಪೂಸ್ ಹಣ್ಣನ್ನೇ ತಿಂದಾಕೆ ಏನೂ ಬೇಡ ಬರೇ ಆಪೂಸಣ್ಣ ಹಿಂಡ್ರಿ ಎಂದಾಗ ಅಪ್ಪನ ದಪ್ಪಗಾಗಿದ್ದ ಮುಖ ನೋಡುತ್ತಾ ನಾನು ಸಿಪ್ಪಿಗೆ ಅಂಟಿದ್ದನ್ನು ವಾಟೆಗೆ ಅಂಟಿದ್ದನ್ನು ಚಾಕುವಿನಿಂದ ಕೆರೆಯುತ್ತಿದ್ದೆ ಕೊನೆಗೆ ಪಾತ್ರೆ ತುಂಬಿದ ಗಟ್ಟಿ ಭಾಗವನ್ನು ಕೈಗಳಿಂದಲೇ ಹಿಸುಕಿ ಘನ ದ್ರವಗಳ ಮಿಶ್ರ ರೂಪಕ್ಕೆ ತಂದು ಒಂದೇ ಒಂದು ವಾಟೆಯನ್ನು ಅದರಲ್ಲಿ ಉಳಿಸುತ್ತಿದ್ದರು ನೈವೇದ್ಯಕ್ಕೆ ಬೇಕಾಗುತ್ತಿತ್ತಲ್ಲ ಅಮ್ಮ ಅದಕ್ಕೆ ಚಿಟಿಕೆ ಉಪ್ಪು ಬೇಕಾದಷ್ಟು ತುರಿದ ಬೆಲ್ಲ ಜಾಕಾಯಿಯ ಪುಡಿ ಕಾಳುಮೆಣಸಿನ ಪುಡಿ ಉದುರಿಸುತ್ತಿದ್ದಳು ಎಲ್ಲ ಸೇರಿ ಗೋಟಾಯಿಸುತ್ತ ಅಪ್ಪ ಯಾಲಕ್ಕಿ ಪುಡಿ ಹಾಕು ಎಂದು ಹೇಳಿದರೆ ಅಮ್ಮ ಬೇಡ ಅದರಾಗಿರ ಹಣ್ಣ ಹಣ್ಣಾಗಿರೋ ಸತ್ವ ಹೋಗಿಬಿಡ್ತದಂತ ಎನ್ನುತ್ತಿದ್ದಳು ಯಾರ ಕಡೆ ಕೇಳಿರ್ತಾಳೋ ಎಂದು ಅಪ್ಪ ಮೆಲ್ಲನೆ ಗೊಣಗಿ ಪಾತ್ರೆಯನ್ನು ದೇವರ ಮುಂದಿಟ್ಟು ಗೋವಿಂದ ಗೋವಿಂದ ಎಂದು ಸಮರ್ಪಣೆ ಮಾಡಿದರಾಯಿತು ಮನಸ್ಫೂರ್ತಿ ಹೊಡೆಯುವುದೇ ಮೊದಲೆರಡು ಬೊಟ್ಟಲು ಚಪಾತಿ ಜೊತೆಯಲ್ಲಿ ತಿಂದರೆ ನಂತರ ಬರೀ ಶೀಕರ್ಣಿ ತಿನ್ನುವುದು ಇದಕ್ಕೆ ಮೇಲೆ ಕಾಸಿದ ತುಪ್ಪ ಇರಲೇಬೇಕು ಒಂದೋ ಎರಡೋ ಚಮಚ ಕರಗಿದ ತುಪ್ಪವನ್ನು ಶೀಕರಣೆಯ ಮೇಲೆ ಹಾಕಿದರೆ ಆಹಾ ಪರಮಾನಂದ ಅನಂತರ ಬಟ್ಟಲಿನಲ್ಲಿ ತಿಂದರೆ ಲೆಕ್ಕ ಗೊತ್ತಾಗುತ್ತದೆಂದು ನಾವು ತಟ್ಟೆಯಲ್ಲೇ ಬಡಿಸಿಕೊಳ್ಳುತ್ತಿದ್ದಿತ್ತು ಸೀಕರಣೆಯ ಊಟವಿರುವ ದಿನ ವಿಶೇಷವಾಗಿ ಹಿರಿಯರಿರುವ ಮನೆಯಲ್ಲಿ ಊಟಕ್ಕೆ ನೀರನ್ನಿಡುವುದಿಲ್ಲ ಸೀಕರಣೆಯ ಜೊತೆಯಲ್ಲಿ ನೀರು ಕುಡಿಯಬಾರದೆಂಬ ನಂಬಿಕೆ ತಲೆ ತಲಾಂತರಗಳಿಂದ ಬಂದಿದೆ ಕುಡಿದರೆ ಭೇದಿಯಾಗಬಹುದೆಂಬ ವಿಷಯ ಒಂದೆಡೆಯಾದರೆ ಅಷ್ಟು ಸೀಕರಣೆ ಕಡಿಮೆ ಹೊಟ್ಟೆಯಲ್ಲಿ ಹಿಡಿಸುತ್ತದೆಂಬ ಒಳಾರ್ಥ ಇನ್ನೊಂದೆಡೆ ಜಾಕಾಯಿ ಕಾಳುಮೆಣಸಿನ ಪುಡಿ ಹಾಕಿದರೆ ಹೆಚ್ಚು ತಿಂದರೂ ಹೊಟ್ಟೆಗೆ ಬಾಧಿಸುವುದಿಲ್ಲವಂತೆ ಏಲಕ್ಕಿ ಪುಡಿ ಹಾಕಿದರೆ ಮಾವಿನ ಹಣ್ಣಿನ ಸತ್ವ ಕಡಿಮೆಯಾಗುತ್ತದಂತೆ ಹೀಗೆ ಸೀಕರಣೆಯೊಂದಿಗೆ ತಳಕು ಹಾಕಿಕೊಂಡಿರುವ ಸಂಗತಿಗಳು ಅನೇಕ ಆಪೂಸ್ ಹಣ್ಣನ್ನು ಹಿಂಡುವ ವಿಧಾನ ಬೇರೆಯಾದರೆ ರಸಪೂರಿ ಹಣ್ಣುಗಳಿಂದ ರಸ ತೆಗೆಯುವ ರೀತಿಯೇ ಬೇರೆ ಹಣ್ಣನ್ನು ಬೆರಳುಗಳಿಂದ ಒತ್ತಿ ಒತ್ತಿ ಮೆತ್ತಗೆ ಮಾಡುತ್ತಾ ತೊಟ್ಟು ತೆಗೆದು ಪಾತ್ರೆಯಲ್ಲಿ ಮೆಲ್ಲನೆ ಜಾರಿಬಿಟ್ಟರೆ ಸಿಪ್ಪೆಯನ್ನು ನಂತರ ತಿರುಗಿಸಿ ಕೈಯಿಂದಲೋ ಚಾಕುವಿನಿಂದಲೋ ಗೀರಿ ಹಣ್ಣಿನ ಅಂಶವನ್ನು ತೆಗೆದರಾಯಿತು ಆದರೆ ಒಂದೇ ತೊಂದರೆ ಎಂದರೆ ಹಣ್ಣು ಕೆಟ್ಟಿದ್ದರೆ ಹಿಂಡಿ ಹೊರ ತೆಗೆಯುವವರೆಗೂ ಇದು ತಿಳಿಯುವುದೇ ಇಲ್ಲ ಸಿಪ್ಪೆ ತೆಗೆದರೆ ತಕ್ಷಣ ಗೊತ್ತಾಗುತ್ತದೆ ಕೆಲವರು ಸಿಪ್ಪೆಗಳನ್ನು ವಾಟೆಗಳನ್ನು ಹಾಲಿನಲ್ಲಿ ತೊಳೆದು ಆ ಹಾಲನ್ನು ಸೀಕರಣೆಗೆ ಬೆರೆಸುತ್ತಾರೆ ಒಟ್ಟಿನಲ್ಲಿ ಲೋಕೋ ಭಿನ್ನ ರುಚಿ ಎಂದು ಮಾವು ಹೊಟ್ಟೆಯನ್ನು ಸೇರುವುದಂತೂ ನಿಜ ಮನಸ್ವಿ ತಿಂದು ಅರ್ಧ ಗಂಟೆಯ ನಂತರ ನೀರು ಕುಡಿಯುತ್ತಾ ಓ ಎಂದು ತೇಗುವುದೇ ಮತ್ತೆ ಹುಟ್ಟಿ ತುಂಬ ಗೊಡದ್ದಾಗಿ ಶೀಕರ್ಣಿ ತಿಂದ್ರ ಹಿಂಗ ನೋಡ್ರಿ ಸಂಜಿತಂಕ ಢೇಕರ್ಣಿನ ವಾಚ ಬೇರೆ ಬರೀ ಸೀಕರಣೆಯ ವಿಚಾರವೇ ಆಯಿತಲ್ಲ ಅದರ ಜೊತೆಗಾರರ ಬಗ್ಗೆಯೂ ಹೇಳಲೇಬೇಕು ಸೀಕರ್ಣೆಗೆ ಚಪಾತಿ ಮಾಮೂಲಿ ಜೊತೆಗಾರ ಅತಿಥಿಗಳಿದ್ದರೆ ಕೊಂಚ ಮೇಲ್ಮಟ್ಟದ್ದಾಗಿರಬೇಕೆಂದರೆ ಪೂರಿ ಸರಿಯಾಗಿರುತ್ತದೆ ಸಿಹಿ ಹೆಚ್ಚಾಗಿ ಇಷ್ಟಪಡುವವರು ಪೂರ್ಣದ ಹೋಳಿಗೆ ಜೊತೆಯಲ್ಲೂ ಸೀಕರಣೆಯನ್ನು ಪ್ರೀತಿಯಿಂದ ತಿನ್ನುತ್ತಾರೆ ಸೀಕರಣೆಗೋಸ್ಕರ ವಿಶೇಷವಾಗಿ ಅಕ್ಕಿ ಹಿಟ್ಟಿನ ಮೆತ್ತಗಿನ ಹೋಳಿಗೆಗಳನ್ನು ಮಾಡುತ್ತಾರೆ ಇದು ಚೆನ್ನಾಗಿರುತ್ತದೆ ದೋಸೆ ಸೀಕರಣೆ ತಿನ್ನುವವರ ಸಂಖ್ಯೆಯೂ ದೊಡ್ಡದಾಗಿದೆ ದೋಸೆ ಎಂದರೆ ಇಲ್ಲಿ ಮಾಮೂಲು ಅಕ್ಕಿ ಉದ್ದಿನ ದೋಸೆಗಿಂತ ಗೋಧಿ ಹಿಟ್ಟಿನ ದೋಸೆ ಮಾಡುತ್ತಾರೆ ಏನೇ ಆಗಲಿ ಮಾವಿನ ಹಣ್ಣಿನ ಕಾಲದಲ್ಲಿ ಒಮ್ಮೆಯಾದರೂ ಪೂರಿ ಸೀಕರಣೆಯಾಗಲೇಬೇಕು ಅಂದ್ರೇನೇ ತಿಂದಂತೆ ಮೊದಲೆಲ್ಲ ಹೋಟೆಲ್ಗಳಲ್ಲಿ ಸೀಕರಣೆ ದೊರೆಯುತ್ತಿರಲಿಲ್ಲ ಅನಂತರ ಲಭ್ಯವಾಗಿ ಪೂರಿ ಸೀಕರಣೆ ಪ್ರಸಿದ್ಧವಾಯಿತು ರಸ್ಪೂರಿ ಎನ್ನುತ್ತಾರೆ ಇದಕ್ಕೆ ಸೀಕರಣೆ ಇಷ್ಟವಿಲ್ಲ ಎನ್ನುವ ವರ್ಗದ ಜನರೂ ಇದ್ದಾರೆ ಅವರಿಗೆ ಹಣ್ಣನ್ನು ಹೆಚ್ಚಿ ತಿನ್ನುವುದರಲ್ಲಿಯೇ ಹೆಚ್ಚು ಖುಷಿ ಆದರೆ ಜೀವನದಲ್ಲಿ ಅವರು ಅಪರೂಪವಾದ ಪಕ್ವಾ ಅನ್ನದಿಂದ ವಂಚಿತರಾಗುತ್ತಿದ್ದಾರೆ ಎಂದು ನನ್ನ ಭಾವನೆ ಚಿಕ್ಕಂದಿನಲ್ಲಿ ನೋಡಿ ಶಾಲೆಯ ಪರೀಕ್ಷೆ ಮುಗಿದು ರಜ ಬಿಟ್ಟ ರಜಕ್ಕೆ ಬರಲು ಅನೇಕರ ಆಹ್ವಾನಗಳು ಬರುತ್ತಿದ್ದವು ಅದರಲ್ಲಿ ಮಾವಿನ ಹಣ್ಣಿನ ಪೆಟಿಗೆ ಬಂದದ ವಾರ ಸುಬ್ಬಿ ಎಂದು ಸೋದರ ಮಾವ ಕರೆದಕ್ಷಣ ಮನಸ್ಸು ಅತ್ತಲೇ ಬಾಗುತ್ತಿತ್ತು ಅಂದಿನ ಪೆಟಗಿ ಎಂದರೆ ಒಂದೆರಡು ಡಜನ್ಗಳಲ್ಲ ಹತ್ತು ಡಜನ್ಗಳ ದೊಡ್ಡ ಪೆಟ್ಟಿಗೆ ಬರುತ್ತಿತ್ತು ಸುಮಾರು ನೂರಕ್ಕೂ ಮಿಕ್ಕಿ ಹಣ್ಣುಗಳು ಅದನ್ನು ತಿನ್ನಲು ಮನೆಯಲ್ಲಿ ಜನರೂ ಇರಬೇಕಿತ್ತು ನಿತ್ಯ ಅದನ್ನು ಪರೀಕ್ಷಿಸುವ ಕೆಲಸ ಮಾವನದೆ ಆಗ ಲಭ್ಯವಾಗುತ್ತಿದ್ದ ಐದಾರು ಹಣ್ಣುಗಳು ರಾತ್ರಿ ಹೆಚ್ಚಿಕೊಂಡು ತಟ್ಟೆಯಲ್ಲಿ ಕುಳಿತುಕೊಳ್ಳುತ್ತಿದ್ದವು ಎಲ್ಲರೂ ಕೈ ಹಾಕುವ ಮೊದಲೇ ಅಜ್ಜಿಗೆ ಕೊಡುತ್ತಿದ್ದ ಮಾವ ಹಣ್ಣು ಹೆಂಗವ ಅಮ್ಮಾ ಎಂದು ಕೇಳುತ್ತಿದ್ದ ನಾವೆಲ್ಲ ತಿಂದು ಶೀಯವ ಎಂದರೆ ಅವಳು ಮಾತ್ರ ಹುಳಿಮಧೂರ ಅವಪ್ಪ ಎನ್ನುತ್ತಿದ್ದಳು ಸಿಹಿ ಹೆಚ್ಚು ತಿನ್ನುತ್ತಿದ್ದ ಅವಳಿಗೆ ಹಣ್ಣುಗಳೆಂದೂ ಸಿಹಿ ಅನಿಸಲೇ ಇಲ್ಲ ಬೆಲ್ಲ ತಂದಿಟ್ಟರು ನಮ್ಮವ್ವ ಹುಳಿಮಧುರನ ಅಂತಾಳ ಎಂದು ನಗುತ್ತಿದ್ದ ಆಗೆಲ್ಲರೂ ಸೇರಿದಾಗ ಸೀಕರಣಿಯ ಸಂಭ್ರಮವೇ ಸಂಭ್ರಮ ಹಿಂಡಲು ಐದಾರು ಜನ ಸಿದ್ಧರಾಗುತ್ತಿದ್ದರು ನಾವೆಲ್ಲ ತುಂಬಾ ಚಿಕ್ಕವರು ಸಾಲಾಗೆ ಕುಳಿತುಕೊಳ್ಳುತ್ತಿದ್ದೆವು ಚಿಕ್ಕ ಹೆಣ್ಣು ಮಕ್ಕಳನ್ನು ಒಳ ಅಂಗಿಯಲ್ಲಿ ಅಂದರೆ ಆಗ ಪೆಟಿ ಅಲ್ಲೇ ಕೂಡಿಸಿದರೆ ಗಂಡು ಮಕ್ಕಳು ಚಡ್ಡಿ ತೊಟ್ಟು ಕುಳಿತಿರುತ್ತಿದ್ದರು ಸಿಪ್ಪೆ ವಾಟೆಗಳನ್ನು ಸಾಲಾಗೆ ಒಬ್ಬೊಬ್ಬರಿಗೇ ಕೊಡುತ್ತಿದ್ದರು ನಾವೆಲ್ಲ ಅವನ್ನ ಚೀಪಿ ಚೀಪಿ ಎಸೆಯುತ್ತಿದ್ದೆವು ಮತ್ತೆ ವಾಟೆಗೆ ಗಲಾಟೆ ನನಗೆ ನನಗೆ ಅಂತ ಅನಂತರ ಕೈ ಬಾಯಿ ತೊಳೆದುಕೊಂಡು ಬಟ್ಟೆ ತೊಟ್ಟು ಊಟಕ್ಕೆ ಕೂರುತ್ತಿದ್ದಿತ್ತು ಏಕೆಂದ್ರೆ ಮಾವಿನ ಹಣ್ಣಿನ ಕಲೆ ಬಹಳ ಗಟ್ಟಿ ಬಟ್ಟೆಗಳ ಮೇಲೆ ಬಿದ್ದರೆ ಹೋಗುವುದು ತಡವೆ ಹಿಂಡಿದವರ ಕೈಯೆಲ್ಲ ಸ್ವಲ್ಪ ಹೊತ್ತು ಕೇಸರಿ ಬಣ್ಣಕ್ಕೆ ತಿರುಗುತ್ತಿದ್ದೆವು ಅಮ್ಮ ಚಿಕ್ಕವಳಿದ್ದಾಗಂತೂ ಹಣ್ಣಿನ ಖಯಾಲಿ ಇನ್ನೂ ಜಾಸ್ತಿ ಇತ್ತಂತೆ ಅಜ್ಜ ಚಿಕ್ಕೋಡಿಯಲ್ಲಿ ಕನ್ನಡ ಶಾಲೆಯಲ್ಲಿ ಹೆಡ್ ಆಗಿದ್ದರು ಆರು ಮಕ್ಕಳ ತುಂಬು ಸಂಸಾರ ಹಾಗೆಲ್ಲ ದುಡ್ಡಿಗೆ ಕಷ್ಟ ನೋಡಿ ಆದರೂ ಹಣ್ಣು ಚೆನ್ನಾಗಿ ತರೋರಂತೆ ಅಜ್ಜ ಅಲ್ದೆ ತಿನ್ನ ಈ ಸಲನ ಛಲೋತ್ನ ತಿಂದು ಬಿಡ್ರಿ ಹೊಟ್ಟ್ಯಾಗ ಹಣ್ಣಿಂದು ಶೀಕರ್ಣಿದು ಕಲೆ ಬೀಳಬೇಕು ನೋಡ್ರಿ ಮತ್ತಿನ್ ಮುಂದಿನ ವರ್ಷನ ಎಂದಾಗ ದೊಡ್ಡ ಕೊಳಗದ ತುಂಬ ತುಂಬಿದ್ದ ಸೀಕರ್ಣೆ ಮೊದಲ ಪಂಕ್ತಿಗೆ ಖಾಲಿಯಾಗುತ್ತಿತ್ತು ಅಜ್ಜ ಮತ್ತೆ ಬಂದು ನೋಡಿ ನಿನಗುಳದೋ ಇಲ್ಲೋ ಎಂದು ಮತ್ತೆ ಐದಾರು ಹಣ್ಣು ಹಿಂಡಿ ಅಜ್ಜಿಗೆ ಕೊಡುತ್ತಿದ್ದರಂತೆ ಸಂಸಾರದ ತಾಪತ್ರಯಗಳಲ್ಲಿ ಆಗಾಗ ಹಣ್ಣು ತರಲಾಗುತ್ತಿರಲಿಲ್ಲ ಆದರೆ ಅತಿಥಿಗಳು ಬಂದಾಗ ಸಾಲವಾದರೂ ಸೈ ಹಣ್ಣು ತರುವುದೇ ಖ್ಯಾತ ಅತಿಥಿಗಳನ್ನು ಕರೆಸಿ ಭಾಷಣ ಮುಂತಾದ ಕಾರ್ಯಕ್ರಮಗಳನ್ನು ಅಜ್ಜ ಹಮ್ಮಿಕೊಳ್ಳುತ್ತಿದ್ದುದಿತ್ತು ಅದಕ್ಕೆ ಮಕ್ಕಳೆಲ್ಲ ಅತಿಥಿಗಳ ದಾರಿ ಕಾಯುತ್ತಿದ್ದರು ಅತಿಥಿಗಳ ಆಗಮನವಾಗುತ್ತಿದ್ದಂತೆಯೇ ಹಣ್ಣಿನ ಅಂಗಡಿಯ ಮೆಹಬೂಬನಿಗೆ ಅಜ್ಜನಿಗಿಂತ ಮೊದಲೇ ಐದು ಡಜನ್ ಹಣ್ಣಿನ ಆರ್ಡರ್ ಹೋಗಿರುತ್ತಿತ್ತು ಮಕ್ಕಳಿಂದ ಮಾರಿಹಾಳದ ನೆನಪು ಕೂಡ ಅಷ್ಟೇ ವಿಶಿಷ್ಟವಾಗಿದೆ ನನ್ನ ನೆನಪಿನಲ್ಲಿ ಅಚ್ಚಳಿಯದೇ ಉಳಿದ ಘಟನೆ ಮಾರಿಹಾಳದ್ದು ಒಮ್ಮೆ ಅಮ್ಮ ಅಪ್ಪನೊಂದಿಗೆ ಮಾರಿಹಾಳದ ನೆಂಟರ ಮನೆಗೆ ಹೋದದ್ದಿತ್ತು ಬೇಸಿಗೆ ಕಾಲ ಅಪರೂಪಕ್ಕೆ ಬಂದಿದ್ದಾರೆಂದು ಅವರಿಗೂ ಸಂಭ್ರಮ ಮಾವಿನ ಹಣ್ಣುಗಳ ಸೀಕರಣೆಯಾಗಿ ಗಡದ್ದಾಗಿ ಊಟವಾಯಿತು ಇನ್ನು ಪಾತ್ರೆಗಳನ್ನು ಖಾಲಿ ಮಾಡುವ ಸಂದರ್ಭದಲ್ಲಿ ಉಳಿದ ಕೊಂಚವೇ ಸೀಕರಣೆಯನ್ನು ಚಿಕ್ಕ ಪಾತ್ರೆಗೆ ತೆಗೆದು ಮಾಮಿ ಮಕ್ಕಳನ್ನು ಕೆರೆದರು ಮೂರು ಚಿಕ್ಕ ಚಿಕ್ಕ ಗಂಡು ಮಕ್ಕಳು ಎರಡು ವರ್ಷ ನಾಲ್ಕು ವರ್ಷ ಆರು ವರ್ಷ ನೋಡ ನೋಡುತ್ತಿದ್ದಂತೆ ದೊಡ್ಡ ಪಾತ್ರೆಯನ್ನು ಬೋರಲ ಹಿಡಿದು ಮೂವರು ತಲೆ ಒಳಗೆ ಹಾಕಿ ಒಂದೊಂದು ಭಾಗವನ್ನು ನೆಕ್ಕಿಬಿಟ್ಟರು ಪೂರ್ತಿ ಸ್ವಚ್ಛವಾಗಿತ್ತು ಪಾತ್ರೆ ನಾವು ನಕ್ಕಿದ್ದು ನಕ್ಕಿದ್ದು ಫೋಟೋ ತೆಗೆದುಕೊಳ್ಳಲು ಆಗ ಕೈಯಲ್ಲಿ ಕ್ಯಾಮೆರಾ ಇರಲಿಲ್ಲ ಮೊಬೈಲ್ಗಳಿಲ್ಲದ ಕಾಲವದು ಇನ್ನೂ ನೆನೆಸಿಕೊಳ್ಳುತ್ತೇನೆ ಅದನ್ನು ಆದರೆ ಚಿತ್ತ ಭಿತ್ತಿಯಲ್ಲಿ ಆ ಸ್ಮರಣೆ ಅಚ್ಚಾಗಿ ಹೋಯಿತು ಅಷ್ಟು ಪ್ರೀತಿ ಅಷ್ಟು ಹುಚ್ಚು ಸೀಕರಣೆಯಂತ ಮಹಾರಾಷ್ಟ್ರ ಗುಜರಾತ ಸೇರಿ ಭಾರತದ ಮೇಲ್ಭಾಗಗಳೆಲ್ಲ ಬೇಸಿಗೆಯಲ್ಲಿ ಆಮರಸ್ ಎಂದರೆ ಸೀಕರಣೆಯಲ್ಲಿ ಮೀಯುತ್ತವೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅದು ಬೆಂಗಳೂರಿನಲ್ಲಿ ಸೀಕರಣೆಯ ಗಲಾಟೆ ಸ್ವಲ್ಪ ಕಡಿಮೆಯೇ ಮನೆಯ ಹಿಂದೆಯೇ ಬೆಂಗಳೂರಿನ ಸಂಸಾರವೊಂದು ವರ್ಗವಾಗಿ ಬೆಳಗಾವಿಗೆ ಬಂತು ನಮ್ಮ ಸ್ನೇಹ ಬೆಳೆಯಿತು ನಾವು ಊಟಕ್ಕೆ ಕರೆದು ಸೀಕರಣೆ ಮಾಡಿದ್ದೆವು ಹಣ್ಣು ಇಷ್ಟಪ್ಪ ತಿಂತೇವೆ ಆದರೆ ನೀವು ಅದನ್ನು ಹಿಂಡಿ ಕೈಯಿಂದ ರಸ ತೆಗೆಯುತ್ತೀರಲ್ಲ ಶೀಕರಣಿ ತಿನ್ನಲು ಅಸಹ್ಯವೆನಿಸುತ್ತದೆ ಎಂದಿದ್ದರು ಕೈಯಿಂದ ಹಿಂಡಬಾರದೆಂದು ಹಣ್ಣನ್ನು ಮಿಕ್ಸಿಯಲ್ಲಿ ಹಾಕಿದರಂತೆ ಅದು ಮಾವಿನ ಸ್ಕ್ವಾಷ್ ಶೇಕ್ ಆಯಿತು ಸೀಕರಣೆಯಾಗಲಿಲ್ಲ ನಿಧಾನವಾಗಿ ಸೀಕರಣೆಯ ರುಚಿಗೆ ಮನಸೋತವರು ಚೆನ್ನಾಗೇ ತಿನ್ನಲಾರಂಭಿಸಿದರು ಈಗ ಕೈಯೆಲ್ಲ ಕಾಲಿಂದ ಹಿಂಡಿದರೂ ಚಪ್ಪರಿಸಿ ಹೊಡಿತಾರೆ ಎಂದು ಅವರ ಹೆಂಡತಿ ರೇಗಿಸುತ್ತಿದ್ದಿತ್ತು ಸೀಕರಣೆಯ ರುಚಿಯೇ ಹಾಗೆ ಮಾಯೆಯಾಗಿ ಎಂಥೆಂಥವರ ಮನಸ್ಸನ್ನು ವಿಚಲಿತವಾಗಿಸಿ ಬಿಡುತ್ತದೆ ಒಮ್ಮೆ ನಮ್ಮ ನೆಂಟರೊಬ್ಬರು ಬಂದಿದ್ದರು ಯೋಗ ಪಟುಗಳಾದವರು ಊಟದಲ್ಲಿ ತುಂಬ ಕಟ್ಟುನಿಟ್ಟು ಒಂದೇ ಚಪಾತಿ ಒಂದೇ ಬಟ್ಟಲು ಪಲ್ಯ ಒಂದು ಬಟ್ಟಲು ಹುಳಿ ಒಂದು ಬಟ್ಟಲು ಅನ್ನ ಅರ್ಧ ಬಟ್ಟಲು ಮಜ್ಜಿಗೆ ಇದನ್ನು ಬಿಟ್ಟು ಕೊಂಚವೂ ಜಾಸ್ತಿ ಸೇವಿಸುತ್ತಿರಲಿಲ್ಲ ವಯಸ್ಸು ಎಂಬತ್ತರ ಮೇಲಿತ್ತು ಆಗ ಮಾವಿನ ಹಣ್ಣಿನ ಕಾಲ ಮನೆಯಲ್ಲಿ ಬಾಕ್ಸ್ನಲ್ಲಿ ಐದಾರು ಹಣ್ಣುಗಳು ಮಾತ್ರ ಉಳಿದಿದ್ವು ಅಮ್ಮ ಹೆಂಗೋ ಅವರೇನು ಹೆಚ್ಚು ತಿನ್ನೋದಿಲ್ಲ ತಿಂದ್ರ ಒಂದು ಬಟ್ಲ ಎಂದು ಹಣ್ಣುಗಳನ್ನು ಹಿಂಡಿ ಅಪ್ಪನೊಂದಿಗೆ ಊಟಕ್ಕೆ ಬಡಿಸಿದಳು ಬಹಳ ಚಲೋ ಆಗಿದ್ರಿ ವೈನಿ ಇವತ್ತು ನನ್ನ ಊಟದ ಪದ್ಧತಿ ಎಲ್ಲ ಬಿಟ್ಟು ಹೊಡೆದು ಬಿಡ್ತೀನಿ ಎಂದವರೇ ಆರಂಭಿಸಿದರು ಎರಡರಿಂದ ನಾಲ್ಕು ಬಟ್ಟಲಿಗೇರಿದರು ಸೂಕ್ಷ್ಮ ಅರಿತ ಅಪ್ಪ ಒಂದು ಬಟ್ಟಲಿನಲ್ಲೇ ಉಳಿದರು ಐದನೇ ಬಟ್ಟಲಿಗೆ ಪಾತ್ರೆ ಖಾಲಿಯಾಯಿತು ಅಮ್ಮನ ಮನಸ್ಸು ತಳಮಳಿಸಿತು ವೈನಿ ಶೀಕರ್ಣಿ ತಗೊಂಬರ್ರಿ ಎಂದಾಗ ಪಾತ್ರೆ ಎತ್ತಿಕೊಂಡವಳು ಜಾರಿಸಿ ಅಯ್ಯಯ್ಯ ಬಿತ್ತಲ ನಮ್ಮವ್ವ ಎಲ್ಲಾ ಸೀಕರಣಿ ಚೆಲ್ಲಿ ಹೋಯಿತು ಎಂದು ಇಲ್ಲದ ಸೀಕರಣೆಯನ್ನು ಚೆಲ್ಲಿ ಹುಷ್ ಎಂದು ಉಸಿರು ಬಿಟ್ಟಳು ನಿಮಗಿಲ್ದಂಗಾತಲ್ರಿ ವೈನಿ ಎಂದು ಅವರು ಒದ್ದಾಡಿದರು ಹೀಗಿದೆ ಸೀಕರಣೆಯ ಮಹಿಮೆ ದೇವತೆಗಳಿಗೂ ಈ ಮಾವಿನ ಹಣ್ಣು ಪ್ರಿಯವೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ರಾಘವೇಂದ್ರ ಸ್ವಾಮಿಗಳು ತುಂಬಿದ ಸೀಕರಣೆಯ ಪಾತ್ರೆಯಲ್ಲಿ ಬಿದ್ದು ತೊಂದರೆಗೊಳಗಾದ ದೇಸಾಯರ ಮಗನನ್ನು ಉಳಿಸಿದ ಬಗ್ಗೆ ರಾಘವೇಂದ್ರ ಮಹಾತ್ಮೆ ಹೇಳುತ್ತದೆ ಮಾವಿನ ರೂಪ ರುಚಿ ಅಪರೂಪ ಬಿಡಿ ಎಲ್ಲೋ ಕೇಳಿದ ಜಾನಪದ ಕಥೆಯ ಪ್ರಕಾರ ಎಲ್ಲ ಹಣ್ಣುಗಳು ಭೂಮಿಗೆ ಬರುವಾಗ ಭಗವಂತನ ಬಳಿ ಹೋದವಂತೆ ಬಾಳೆ ಸೀಬೆ ಸೇಬು ಮುಂತಾದ ಅನೇಕ ಹಣ್ಣುಗಳು ವರ್ಷ ಪೂರ್ತಿ ಸದಾ ಇರುವ ಬೇಡಿದವಂತೆ ಭಗವಂತ ತಥಾಸ್ತು ಎಂದ ಮಾವು ಮೂರೇ ತಿಂಗಳು ಜೀವ ಕೊಟ್ಟರೂ ಪರವಾಗಿಲ್ಲ ವಿಜೃಂಭಿಸುವ ಹಾಗೆ ಮಾಡು ಎಂದು ಬೇಡಿದಂತೆ ಅದಕ್ಕೂ ಭಗವಂತ ತಥಾಸ್ತು ಎಂದ ಸದಾ ವರ ಬೇಡಿದ ಹಣ್ಣುಗಳು ಮಾವನ್ನು ನೋಡಿ ನಕ್ಕವು ಆದರೆ ಮುಂದೆ ಅವುಗಳಿಗೆ ಅರಿವಾಗತೊಡಗಿತು ಮಾವಿನ ಕಾಲದಲ್ಲಿ ತಮ್ಮನ್ನು ಕೇಳುವವರಿಲ್ಲ ಕಾಯಿಯಾಗಿ ಕಾಯಿ ಇರುವಾಗಲೂ ರುಚಿಯಾಗಿಯೇ ತಿಂದು ಚಟ್ನಿಯಾಗಿ ಕುಟ್ಟಿಸಿಕೊಂಡು ಉಪ್ಪಿನಕಾಯಿಯಾಗಿ ಕಾಯಿಯಾಗಿ ಜಾಡಿಯಲ್ಲಿ ಸೇರಿ ವರ್ಷಪೂರ್ತಿ ಉಳಿದ ಮಾವು ಹಣ್ಣಾಗಿ ಸೀಕರಣೆಯಾಗಿ ಅಮರವಾಯಿತು ಏನಿದ್ದರೂ ಮಳೆ ಬರುವವರೆಗೆ ಮಾತ್ರ ಮಾವಿನ ಹಣ್ಣುಗಳ ಹಾರಾಟ ಮಳೆ ಆರಂಭವಾದರೆ ತಿನ್ನಲಾಗುವುದಿಲ್ಲ ಹುಳ ಬೀಳ್ತಾವ ಎಂದು ಹಿರಿಯರು ಅಡ್ಡಿಪಡಿಸುತ್ತಾರೆ ಹಿಂದೆ ಹಳ್ಳಿಗಳಲ್ಲಂತೂ ಮಳೆಯ ನಂತರ ಉಳಿದ ಮಾವುಗಳನ್ನು ದನಗಳಿಗೂ ಹಾಕದೆ ಕಾಲಿನಿಂದ ತುಳಿದು ನಾಶಪಡಿಸುತ್ತಿದ್ದರಂತೆ ಈಗಿನವರು ಹಾಗೇನೂ ಮಾಡುವುದಿಲ್ಲ ಹಾಗೇನೂ ನಂಬುವುದಿಲ್ಲ ಸೀಸನ್ ಮುಂದೂಡುತ್ತಲೇ ಇರುತ್ತದೆ ಆದರೆ ಜೀವನದ ಪರಮ ಸತ್ಯವೊಂದು ಮಾವಿನಲ್ಲಿ ಅಡಗಿಲ್ಲವೇ ಮೂರು ನಾಲ್ಕೋ ತಿಂಗಳ ಬದುಕಿನಲ್ಲಿ ಜನರೆಲ್ಲ ನೆನೆಯುವಂತೆ ರುಚಿಕಟ್ಟಾಗಿ ಪರೋಪಕಾರಿಯಾಗಿ ವೈಭವದಿಂದ ಮೆರೆದು ಬದುಕು ಮುಗಿಸುತ್ತದೆ ಮುಂದಿನ ವರ್ಷಕ್ಕೆ ಕಾಯುವಂತೆ ಮಾಡುತ್ತದೆ ನಮ್ಮ ಬದುಕು ಹಾಗಿದ್ದರೆ ಚೆನ್ನ ಅಲ್ಲವೇ ಏನ್ ಹೇಳ್ತೀರಿ ನಮಸ್ಕಾರ